ಇನ್ನು ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೇಗಿರಲಿದೆ ಗೊತ್ತಾ? ಸಿಐಡಿ ಅಧಿಕಾರಿಗಳ ವಿಚಾರಣೆ. ಈಗಾಗಲೇ ಸೂರಜ್ ಮತ್ತು ಸಂತ್ರಸ್ತನ ಮೊಬೈಲ್ ಅನ್ನ ಖಾಕಿ ವಶಕ್ಕೆ ಪಡೆದುಕೊಂಡಿದೆ. ಕಾರಣ, ಸೈಬರ್ ಎವಿಡೆನ್ಸ್ಗೋಸ್ಕರ, ಸಾಕ್ಷಿಗಳಿಗೋಸ್ಕರ ಡೇಟಾ ರಿಟ್ರೀವ್ಗಾಗಿ ಮೊಬೈಲ್ ಅನ್ನ FSLಗೆ ರವಾನೆ ಮಾಡಿದ್ದಾರೆ. ಮೊಬೈಲ್ ನಲ್ಲಿರುವಂತಹ ಡೇಟಾ ಸಂಗ್ರಹಿಸಲಿರುವಂತಹ ಪೊಲೀಸರು, ಹೊಳೆ ನರಸೀಪುರ ಪೊಲೀಸರು ಸಂಗ್ರಹಿಸಿರೋ ಸಾಕ್ಷ್ಯಗಳನ್ನು ಪರಿಶೀಲನೆ ಮಾಡ್ತಾರೆ. ಸಂತ್ರಸ್ತ ಹಾಗೂ ಸೂರಜ್ ರೇವಣ್ಣ ಇವರು ಭೇಟಿ ಮಾಡಿದ್ದು ಯಾವಾಗ, ಈ ಘಟನೆ ಆಗಿದ್ದು ಯಾವಾಗ, ಲೈಂಗಿಕ ದೌರ್ಜನ್ಯ ಅಂತ ಹೇಳ್ತಾರಲ್ಲ ಅಸಹಜ ಲೈಂಗಿಕ ದೌರ್ಜನ್ಯ, ಇದು ಯಾವಾಗ ಆಯ್ತು? ಆದಾಗ ಈ ಇಬ್ಬರ ನಂಬರ್ ಎಲ್ಲಿ ಟ್ರೇಸ್ ಆಯ್ತು? CDR ಟವರ್ ಡಂಪು ಇದೆಲ್ಲವನ್ನ ತೆಗೆದು ಪರಿಶೀಲನೆ ಮಾಡ್ತಾರೆ. ಘಟನೆ ನಡೆದ ಸ್ಥಳ, ಇಬ್ರು ಯಾವ ಲೊಕೇಶನ್ನಲ್ಲಿ ಇದ್ರು, ಸಂತ್ರಸ್ತ ಕೊಟ್ಟಿರುವ ಹೇಳಿಕೆಯ ಸ್ಥಳದಲ್ಲಿ ಇಬ್ರು ಇದ್ರ, ಹೇಳಿಕೆಗಳು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳು ಮ್ಯಾಚ್ ಆಗ್ತವಾ ಅಂತ CID ತನಿಖೆ ಮಾಡುತ್ತೆ. ಈ ಹಿಂದಿನ ಥರ ಇಲ್ಲ ಈಗ. ಮೊದಲೆಲ್ಲ ಇದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಇತ್ತು. ಎಲ್ಲಿದ್ದಾರೆ, ಏನು ಕತೆ, ಇವ್ರು ನೋಡಬೇಕು, ಅವ್ರು ಹೌದಾ ಇದಾರೋ ಇಲ್ವೋ ಇದನ್ನೆಲ್ಲ ನೋಡಬೇಕು. ಈಗ CCTV ಫುಟೇಜ್ಗಳಿದ್ದಾವೆ, ಯಾರು ಎಲ್ಲಿ ಹೋದ್ರು ಅಂತ ಗೊತ್ತಾಗುತ್ತೆ. ನೀವಿಬ್ರು ಜೊತೆಗಿದ್ದೀರಾ ಅಂತ ಹೇಳೋದಕ್ಕೆ ಟವರ್ ಡಂಪ್ ಅಂತ ಕಂಡ್ರಾಯ್ತಲ್ಲ, ಇಬ್ಬರು ಅದೇ ಸ್ಪಾಟಲ್ಲಿದ್ದರಾ, ಅದೇ ಸಮಯದಲ್ಲಿದ್ದರಾ, ಎಲ್ಲನೂ ಗೊತ್ತಾಗ್ಬಿಡುತ್ತೆ. SK ಮಂಜುನಾಥ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ SK ಮಂಜುನಾಥ್. ಗುಡ್ ಮಾರ್ನಿಂಗ್. ಈ 377 ಕೇಸ್ ನಾವು ಕೇಳ್ತಾ ಇರೋದು ಹೊಸ್ತು, ಅಂದರೆ ನಾನು ನಿನ್ನೆ ಸ್ವಲ್ಪ ನೋಡ್ತಾ ಇದ್ದೆ ಈ ಕೇಸ್ನ ಬಗ್ಗೆ, ನಮಗಿದು ಹೊಸ್ತು. ಹೇಗೆ ತನಿಖೆ ಮಾಡ್ತಾರೆ ಏನು ಅಂತ ನಮಗೂ ಕೂಡ ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ತನಿಖೆ ಹೇಗಾಗತ್ತೆ ಅಂತ ಮಂಜುನಾಥ್. ಗುಡ್ ಮಾರ್ನಿಂಗ್ ವಾಸುದೇವ್. ಏನು ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗಿರ್ತಕ್ಕಂಥ ಈ ಒಂದು 377 ಅಡಿಯಲ್ಲಿ ಏನು ಒಂದು ಪ್ರಕರಣ ದಾಖಲಾಗಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಎಲ್ಲ ಒಂದು ಕೇಸ್ನ ಫೈಲ್ಗೆ ಸಂಬಂಧಪಟ್ಟಂತೆ ಈಗ CID ಅಧಿಕಾರಿಗಳು ಅಧಿಕೃತವಾಗಿ ಈ ಒಂದು ಪ್ರಕರಣ ವರ್ಗಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಮೊದಲಿಗೆ ಆ ಒಂದು ಆ ಕೇಸ್ ಫೈಲನ್ನು ತರಿಸ್ಕೊಂಡು ಆತ ಏನು ಸಂತ್ರಸ್ತ ಏನು ಆರೋಪಗಳನ್ನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಆರಂಭ ಮಾಡ್ತಾರೆ. ಅದರ ಜೊತೆಗೆ ಈಗಾಗಲೇ ಮೆಡಿಕಲ್ ಟೆಸ್ಟನ್ನು ಅಲ್ಲಿನ ಏಮ್ಸ್ ಆಸ್ಪತ್ರೆಯಲ್ಲಿ ಒಳಪಡಿಸಿರ್ತಕ್ಕಂಥ ಸಂತ್ರಸ್ತನನ್ನು ಜೊತೆಗೆ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸೂರಜ್ ರೇವಣ್ಣರನ್ನು ಸಹ ನಿನ್ನೆ ಒಂದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಈಗ ಏನು ನಿನ್ನೆ ಸಂಜೆ ಕೋರ್ಮಂಗಲದಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ್ರು, ಆತನನ್ನು JC ಕಳಿಸಿದ್ದಾರೆ. ಈಗ ಬಾಡಿ ವಾರಂಟ್ ಮೇಲೆ ಹಾಕ್ಕೊಂಡು ಮತ್ತೆ ಈ ಕೇಸಲ್ಲಿ ನಮಗೆ ವಿಚಾರಣೆಗೆ ಬೇಕು ಅನ್ನೋ ನಿಟ್ಟಿನಲ್ಲಿ CID ಅಧಿಕಾರಿಗಳು ಸೂರಜ್ ರೇವಣ್ಣರನ್ನು ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ. ಮೊದಲಿಗೆ ಇವರಿಬ್ಬರ ಅಂದರೆ ಸಂತ್ರಸ್ತ ಮತ್ತು ಆರೋಪಿ ಏನು ಸೂರಜ್ ರೇವಣ್ಣ ಇದ್ದಾರೆ, ಅವರ ಇಬ್ಬರ ನಡುವಿನ ಪರಿಚಯ ಹೇಗಾಯಿತು, ಜೊತೆಗೆ ಅವರು ಎಷ್ಟು ವರ್ಷಗಳಿಂದ ಸಂಪರ್ಕದಲ್ಲಿದ್ದರು, ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಜೊತೆಗೆ ಏನಾದರೂ ಸಾಕ್ಷಿ ನಾಶಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ಒಂದು ವಾಟ್ಸಪ್ ಚಾಟಿಂಗ್ಸನ್ನು ಈಗಾಗಲೇ ಸಂತ್ರಸ್ತ ಕೆಲವೊಂದು ವಾಟ್ಸಪ್ ಚಾಟ್ಗಳನ್ನು ತೋರಿಸಿದ್ದಾರೆ. ಯಾವ ರೀತಿಯಾಗಿ ಸೂರಜ್ ರೇವಣ್ಣ ಅವರಿಗೆ ಮೆಸೇಜ್ ಮಾಡ್ತಾ ಇದ್ರು, ಅದಕ್ಕೆ ಈತ ಯಾವ ರೀತಿ ರಿಪ್ಲೈನ ಕೊಡ್ತಾ ಇದ್ರು, ಈ ಎಲ್ಲ ಇದನ್ನು ಒಂದು ವಾಟ್ಸಪ್ ರಿಟ್ರೀವ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಇಬ್ಬರ ಮೊಬೈಲ್ಗಳನ್ನು ಸಹ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ವಶಕ್ಕೆ ಪಡೆದಿರ್ತಕ್ಕಂಥ ಮೊಬೈಲ್ಗಳನ್ನು FSLಗೆ ಕಳಿಸ್ಕೊಂಡು ಆ ಇಬ್ಬರ ನಡುವಿನ ಚಾಟಿಂಗ್ಸ್ ಏನೇನಿದ್ದಾವೆ ಅದನ್ನು ರಿಟ್ರೀವ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಇಲ್ಲಿ ಸೂರಜ್ ರೇವಣ್ಣ ಅವರ ತೋಟದ ಮನೆಗೆ ಸಂತ್ರಸ್ತನನ್ನು ಕರೆದುಕೊಂಡು ಆತನ ಮೇಲೆ ಏನು ಒಂದು ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾ ಇದ್ದ ಅಂತಕ್ಕಂಥ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸುಳ್ಳು ಹೇಳೋದಾದರೆ, ನಾನು ಆತನನ್ನು ಭೇಟಿ ಮಾಡಿಲ್ಲ ಅಥವಾ ನಾನು ಕರೆಸ್ಕೊಂಡಿಲ್ಲ ಈ ರೀತಿ ಅದನ್ನು ಹೇಳೋದಾದರೆ, ನೀವು ಹೇಳಿದಾಗೆ ಆ ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದು ಟವರ್ ಡಂಪ್ ಇರ್ಬೋದು, ಇವರ ಇಬ್ಬರ CDR ಲಿಸ್ಟನ್ನು ಇರ್ಬೋದು, ಈ ರೀತಿಯಾಗಿ ಕಲೆಕ್ಟ್ ಮಾಡ್ತಾರೆ. ಅದಾದ ಬಳಿಕ ಮೆಡಿಕಲ್ ಟೆಸ್ಟನ್ನು ಈಗಾಗಲೇ ಇಬ್ಬರನ್ನು ಒಳಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತ ನಿಜವಾಗ್ಲೂ ಇನ್ನು ಸಂತಸ್ತ ಇದ್ದಾನೆ, ಆತನ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನು ಎಸಗಿದಾನೆ ಅನ್ನೋದು ಆ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ಗಳಿಂದ ತಿಳಿದು ಬರುತ್ತೆ. ಆ ರೀತಿಯಾಗಿ ಅಲ್ಲಿ ಸಿಗ್ತಕ್ಕಂಥ ಸಾಕ್ಷಿಗಳ ಆಧಾರದ ಮೇಲೆ ತನಿಖೆಯನ್ನು ಮುಂದುವರಿಸ್ತಾರೆ. ಅಷ್ಟೇ. ರೈಟ್. ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.